ನಾನು ಕೆ ಉದಯರವಿ ಅಂತ ಹೇಳಿ ಸುಳ್ಯ ತಾಲೂಕಿನ ಉಗಡಕಮಿತ್ತು ಗ್ರಾಮದ ನನ್ನ ವಾಸ್ತವ್ಯದ ಸ್ಥಳ ಆದರೆ ಸುಳ್ಯ ತಾಲೂಕಿನ ನೆಲ್ಲೂರು ಕೇಮರಾಜ ಗ್ರಾಮದ ಎಲಿಮಲೆ ಎಂಬಲ್ಲಿ ನಾವು ಸುಮಾರು 20 ವರ್ಷಗಳಿಂದ ಟೈಲರಿಂಗ್ ಅಂಗಡಿ ನಡೆಸುತ್ತಾ ಬರ್ತಾ ಇದ್ದೇವೆ ನಾನು ಮತ್ತು ನನ್ನ ತಮ್ಮ ಧನಂಜಯ ಅಂತ ಹೇಳುವ ಮುಖಾಂತರ ನಾವು ಅಂಗಡಿಯನ್ನು ಪ್ರಾರಂಭ ಮಾಡಿ ಆನಂತರ ನಮ್ಮಲ್ಲಿ ಕೆಲವು ಶಾಲೆ ಬಿಟ್ಟ ವಿದ್ಯಾರ್ಥಿನಿಯರನ್ನು ಟೈಲರಿಂಗ್ ಅವರಿಗೆ ಟ್ರೈನಿಂಗ್ ಕೊಡುವ ಮೂಲಕ ಅವರನ್ನು ನಾವು ಒಂದು ಟೈಲರ್ ಗಳಾಗಿ ಪ್ರಿಪೇರ್ ಮಾಡಿ ಅವರಿಗೆ ಒಂದು ಉದ್ಯೋಗವನ್ನು ಕೊಡುವಂತ ಒಂದು ಕೆಲಸವನ್ನು ನಾವು ಕಳೆದ 20 ವರ್ಷಗಳಿಂದ ಮಾಡುತ್ತಾ ಬಂದಿದ್ದೆ ನಮ್ಮಲ್ಲಿ ನಮ್ಮ ಅಂಗಡಿಯಲ್ಲಿ ಈಗ 6 ಟೈಲರಿಂಗ್ ಮಷಿನ್ ಗಳಿದ್ದು ಅದು ಕಾಲಿನಲ್ಲಿ ತುಳಿಯುವಂತ ತುಳಿದು ಕೆಲಸ ಮಾಡುವಂತ ಮಷಿನ್ ಗಳಾಗಿದ್ದು ಹಾಗೆ ಆ ಮಷಿನ್ ಅಲ್ಲಿ ನಾವೆಲ್ಲ ಕೆಲಸ ಮಾಡಿ ನಮ್ಮ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದೆವು ಅದಕ್ಕೆ ವಿದ್ಯುತ್ ಅಳವಡಿಸಿ ನಮ್ಮಲ್ಲಿ ಅದಕ್ಕೆ ವಿದ್ಯುತ್ ಗೆ ಬೇಕಾದ ಮೋಟರ್ ಗಳು ದೊರೆಯುತ್ತದೆ ಆದರೆ ಆ ಮೋಟರ್ ಅನ್ನು ಅಳವಡಿಸಿ ಕೆಲಸ ಮಾಡುವಂದ್ರೆ ಅದರಲ್ಲಿ ಬೇರೆ ಬೇರೆ ಅನಾನುಕೂಲಗಳು ಉಂಟು ಯಾಕಂದ್ರೆ ನಮ್ಮ ಇದೊಂದು ಅರಣ್ಯ ಪ್ರದೇಶವಾದ್ದರಿಂದ ಇಲ್ಲಿ ಕರೆಂಟ್ ಯಾವಾಗಲೂ ಇರುವುದಿಲ್ಲ ಅದನ್ನು ನಂಬಿಕೊಂಡು ನಾವು ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳೋ ಕಾರಣಕ್ಕೆ ಒಂದು ಕಾರಣದಿಂದ ನಾವು ಅದನ್ನು ಅಳವಡಿಸಲಿಕ್ಕೆ ಹೋಗಲಿಲ್ಲ ಎರಡನೇದಾಗಿ ವಿದ್ಯುತ್ ಕೆಲವು ವೋಲ್ಟೇಜ್ ಗಳ ವ್ಯತ್ಯಾಸ ಬರುವಾಗ ಆ ಮೋಟರ್ ಗಳಲ್ಲಿ ಅಪಾಯದ ಇದು ಕೂಡ ಇರ್ತದೆ ಸಂಗತಿಗಳು ಇರ್ತದೆ ಅದಕ್ಕಾಗಿ ಅದನ್ನು ಕೂಡ ನಾವು ಸ್ವಲ್ಪ ಭಯದಿಂದ ಇದನ್ನು ಅಳವಡಿಸಲಿಕ್ಕೆ ಹೋಗಿರಲಿಲ್ಲ ಆದರೆ ನಾವು ಬರ್ತಾ ಈಗ ಕಳೆದ ಒಂದು ವರ್ಷದ ಹಿಂದೆ ನಮ್ಮ ಒಂದು ಆಡ್ ನಾನು ನೋಡಿದೆ ಸೆಲ್ಕೋ ಫೌಂಡೇಶನ್ ಅವರಿಂದ ಇದು ಮಾಡಿ ಇಂತ ಸ್ವಉದ್ಯೋಗಗಳಿಗೆ ಒಂದು ಟೈಲರಿಂಗ್ ಮೋಟರ್ ಗಳನ್ನು ಕೊಡುವಂತ ವ್ಯವಸ್ಥೆ ಉಂಟು ಅಂತ ಹೇಳೋದನ್ನು ನಾನು ಒಂದು ಕಡೆ ನೋಡಿದೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮ್ಮ ಒಂದು ಮನವಿಗೆ ಮನ್ನಿಸಿ ನಮಗೆ ಒಂದು 6 ಮಷಿನ್ ಗಳಿಗೆ ಬೇಕಾಗುವಂತ ಟೈಲರಿಂಗ್ ಮೋಟರ್ ಗಳು ಮತ್ತೆ ಲೈಟಿಂಗ್ ಗೆ ಬೇಕಾದ ವ್ಯವಸ್ಥೆಗಳನ್ನು ಅವರೊಂದು ರಿಯಾಯಿತಿ ಇದರಲ್ಲಿ ನಮಗೆ ಮಾಡಿ ಕೊಟ್ಟಿದ್ದಾರೆ ಈಗ ಮೊದಲು ನಾವು ಹೇಗೆ ಅಂತ ಹೇಳಿದ್ರೆ ಕಾಲಿನಲ್ಲಿ ತುಳಿದು ಕೆಲಸ ಮಾಡೋದು ನಮಗೆ ನಮ್ಮ ಶರೀರಕ್ಕೆ ಆಯಾಸ ಆಗ್ತದೆ ನಮ್ಮಲ್ಲಿ ಕೆಲಸ ಮಾಡುವಂತ ಹುಡುಗಿಯರಿಗೆ ಅವರಿಗೆ ಅವರ ಶರೀರಕ್ಕೆ ಕಾಲು ನೋವಾಗುವುದು ಅಥವಾ ಶರೀರ ಆಯಾಸ ಆಗುವುದು ಸ್ವಲ್ಪ ಕೆಲಸ ಮಾಡಿದಾಗ ಸುಸ್ತಾಗುವುದು ಅಂತ ವಿಷಯಗಳು ನಡೆಯುತ್ತಿತ್ತು ಆದರೆ ಈಗ ಈ ಮೋಟರ್ನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅಂತ ಆಯಾಸಗಳಿಲ್ಲ ಒಳ್ಳೆ ಪರಿಣಾಮಕಾರಿಯಾಗಿ ಅದು ಕೆಲಸ ನಡೆಯುತ್ತಾ ಇರ್ತದೆ ಎರಡನೇದಾಗಿ ಅಂತ ಹೇಳಿದ್ರೆ ನಾವು ಒಂದು ದಿನದಲ್ಲಿ ಮಾಡುವ ಕೆಲಸವನ್ನು ಅರ್ಧ ದಿನದಲ್ಲಿ ಮಾಡುವ ಹಾಗೆ ನಮಗೆ ಅಷ್ಟು ಕೆಲಸ ಕೂಡ ವೇಗವಾಗಿ ಆಗುವ ಹಾಗೆ ಅದೊಂದು ಅನುಕೂಲವಾಗುತ್ತದೆ ಇದರಿಂದಾಗಿ ನಮ್ಮ ಗ್ರಾಹಕರಿಗೆ ಹೆಚ್ಚು ಗ್ರಾಹಕರನ್ನು ಇಟ್ಟುಕೊಂಡು ನಾವು ಅವರಿಗೆ ಸರ್ವಿಸ್ ಕೊಡಲಿಕ್ಕೆ ಒಂದು ಒಳ್ಳೆ ಅನುಕೂಲ ಆಗ್ತದೆ ಮತ್ತೊಂದು ಫೋಲ್ಡಿಂಗ್ ಟೇಬಲ್ ನಮಗೆ ಕಟ್ಟಿಂಗ್ ಎಲ್ಲ ಕಲಿಸಲಿಕ್ಕೆ ಅಥವಾ ಕಟ್ಟಿಂಗ್ ಮಾಡಲಿಕ್ಕೆ ಫರ್ನಿಚರ್ ಫೋಲ್ಡಿಂಗ್ ಟೇಬಲ್ ಅದೊಂದು ಫೋಲ್ಡಿಂಗ್ ಟೇಬಲ್ ಅಂತ ಹೇಳಿದ್ರೆ ಅದು ಕವರ್ಟ್ನ ಒಟ್ಟಿಗೆ ನಾವು ಸ್ವಲ್ಪ ಕಡಿಮೆ ಸ್ಥಳಾವಕಾಶದಲ್ಲಿ ಹೇಗೆ ಅದನ್ನು ಉಪಯೋಗ ಮಾಡಬಹುದು ಅಂತ ಈಗ ಟೈಲರಿಂಗ್ ಇದು ಒಂದು ರೂಮಿನಲ್ಲಿ ಸಣ್ಣ ರೂಮಿನಲ್ಲಿ ಕಡಿಮೆ ಸ್ಥಳಾವಕಾಶದಲ್ಲಿ ಫೋಲ್ಡಿಂಗ್ ಟೇಬಲ್ ಇಟ್ಟುಕೊಂಡು ನಮಗೆ ಬೇಡದಾಗ ಟೇಬಲ್ ಅನ್ನು ಫೋಲ್ಡ್ ಮಾಡಿಟ್ಟು ಯೂಸ್ ಮಾಡುವಾಗ ಅದನ್ನು ಬಿಡಿಸಿ ಇಡುವಾಗ ಯಾವ ರೀತಿ ಮಾಡುವಂತ ಒಂದು ಮಾಡೆಲ್ ಒಂದು ಟೇಬಲ್ ಕೂಡ ಅದು ಅದರಲ್ಲಿ ಬಂತು ಸಹಾಯಧನದಲ್ಲಿ ಇದರಲ್ಲಿ ಬಂದಿದೆ